ಇದು ಬಿಸಿಲೆದ ವಿ ಪಾಯಿಂಟ್ ಅಂತ ಹೇಳಿ ಇದು ಎಂಟ್ರೆನ್ಸ್ ಇರುವಂತ ಸ್ಥಳ. ಮಲೆನಾಡಿನ ಭಾಗದಲ್ಲಿ ಸಕಲೇಶ್ಪುರದಲ್ಲಿ ಇರುವಂತ ವಿ ಪಾಯಿಂಟ್. ಹಾಗಾಗಿ ನಮ್ಮ ಮಲೆನಾಡಿನ ಭಾಗದ ಜನರಿಗೆ ಸಂತೋಷ ಮತ್ತು ಬರುವಂತ ನೋಡೋರಿಗೂ ಇಂಥ ಕಡೆ ಇದೆ, ಇಂಥ ತಾಲೂಕಲ್ಲಿ ಇದೆ ಅಂತ ಹೇಳುವಂತ ಒಂದು ಸ್ಥಳ ಆಗಿದೆ. ಹಾಗಾಗಿ ಮಲೆನಾಡಿನ ಭಾಗದಲ್ಲಿರುವಂತಹ ಅತಿ ಹೆಚ್ಚು ಪ್ರವಾಸಿಗಳ ತಾಣದಲ್ಲಿ ಇದು ಒಂದು ಸ್ಥಳ. ಹಲೋ, ನಮಸ್ತೆ ಸ್ನೇಹಿತರೆ. ಸಾಮಾಜಿಕ ಜಾಲತಾಣದಲ್ಲಿರುವ ನಿಮ್ಮೆಲ್ಲರನ್ನು ವಂದಿಸುತ್ತಾ, ಸಕಲೇಶ್ಪುರದಿಂದ 27 ಕಿಲೋಮೀಟರ್ ಇಲ್ಲಿಗೆ ಬರೋಕೆ ಬಿಸಿಲೆಯಿಂದ ಒಂದು 5 ಕಿಲೋಮೀಟರ್ ಆಗುತ್ತೆ. ಫಾರೆಸ್ಟ್ ಇದರೊಳಗಡೆ ಬಂದಾಗ ಅನೇಕ ಬೆಟ್ಟ ಗುಡ್ಡಗಳನ್ನ ನೋಡಬಹುದು, ಪರ್ವತಗಳನ್ನ ನೋಡಬಹುದು. ನಾನಿರುವಂತದ್ದು ವಿ ಪಾಯಿಂಟ್ ಅಂತ ಹೇಳ್ಬಿಟ್ಟು, ಹಾಗಾಗಿ ಮಲೆನಾಡಿನ ಭಾಗದಲ್ಲಿ ಅತಿ ಹೆಚ್ಚು ರಮಣೀಯ ತಾಣಗಳಲ್ಲಿ ಇದು ಒಂದು ಹೆಸರುವಾಸಿಯಾಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೀವೆಲ್ಲರೂ ನೋಡ್ತಾ ಇರಬಹುದು, ಅದು ಬೆಟ್ಟ, ಅದು ಅದೊಂದು ದೊಡ್ಡ ಪರ್ವತ ಆಗಿದೆ. ಮತ್ತೆ ಇಲ್ಲೊಂದಿದೆ ಪರ್ವತ ಅಂತ ಹೇಳಿ, ಇದು ಪಟ್ಲ ಬೆಟ್ಟ ಅಂತ ಹೇಳ್ತಾರೆ. ಇಲ್ಲಿ ಅತಿ ಹೆಚ್ಚು ಜನರು ಬರ್ತಾರೆ, ಅಲ್ಲಿ ನೋಡಕ್ ಬಹಳ ಚೆನ್ನಾಗಿರುತ್ತೆ. ಇದರ ವಿಶೇಷತೆ ಏನು ಅಂತಂದ್ರೆ, ಕೆಳಗಡೆ ದೊಡ್ಡದಾಗಿ ನದಿ ಅಂದ್ರೆ ನೀರು ಒಂದು ಹೊಳೆ ಹರಿಯುತ್ತೆ. ನೋಡಿ ಏನಾಗಿದೆ ಅಂದ್ರೆ, ಆ ಹೊಳೆಯಿಂದ ನಾವು ನಿಂತಿರೋದು ಮತ್ತು ಆ ಕಡೆ ಎರಡನ್ನು ಬೇರೆ ಎರಡು ಭಾಗವಾಗಿ ಈ ಪರ್ವತಗಳು ವಿಂಗಡಣೆ ಮಾಡಿದೆ. ಹಾಗಾಗಿ ಸಾರ್ವಜನಿಕರಿಗೆ ಇಲ್ಲಿ ಬಂದು ಹೋಗಕ್ಕೆ ಬಹಳ ಅನುಕೂಲ ಆಗಿದೆ. ಈ ಒಂದು ಸ್ಥಳ ಏನಾಗಿದೆ ಅಂತಂದ್ರೆ, ಜಿಲ್ಲೆಗಳಾಗಿ ಮಾರ್ಪಾಡಾಗಿದೆ. ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಉತ್ತರ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ನೋಡಿ, ಜಸ್ಟ್ ಇಲ್ಲಿಂದ 5 ಕಿಲೋಮೀಟರ್. ಅದಾದ ನಂತರ ಈ ಕಡೆ ಗುರು ಮಡಿಕೇರಿ ಆ ಕಡೆ ಬರುತ್ತೆ. ಯಾವ ಕಡೆ ಬರುತ್ತೆ ತೋರಿಸ್ತಾರೆ ನೋಡಿ, ಮಡಿಕೇರಿ ಆ ಕಡೆ ಬರುತ್ತೆ. ಆಗ ಹಾಸನ್ ಜಿಲ್ಲೆ ಗೊತ್ತಿದೆಯಲ್ಲ, ಹಾಸನ್ ಜಿಲ್ಲೆ ಬಂದು ಹಿಂಗೆ ಈ ಒಂದು ಸ್ಥಳ ಮೂರು ಜಿಲ್ಲೆಗಳನ್ನ ಒಟ್ಟಿಗೆ ಸೇರಿಸಿ ಒಂದೇ ಸ್ಥಳದಲ್ಲಿ ಆಚೈತೆಗೆ ಮಾಡುವಂತ ಒಂದು ಸ್ಥಳ. ಮತ್ತು ಪರ್ವತ ಮತ್ತು ಅನೇಕ ರಮಣೀಯ ತಾಣಗಳು. ನೀವು ಯಾರು ಬರಂಗಿದ್ರೆ ಬಿಸಿಲೆಯಿಂದ ಒಂದು 5 ಕಿಲೋಮೀಟರ್ ಆಗುತ್ತೆ. ಈಗ ಒಂದು 20 ರೂಪಾಯಿ ಟಿಕೆಟ್ ಮಾಡಿದ್ದಾರೆ ಅರಣ್ಯ ಇಲಾಖೆಯಿಂದ. ನೋಡಕ್ಕೆ ಬಹಳ ಚೆನ್ನಾಗಿ ಕಾಣುತ್ತೆ, ಮಳೆ ಸ್ವಲ್ಪ ಕಮ್ಮಿ ಆಗಿದೆ. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ನಿಮ್ಗೆ ಅತಿ ಹೆಚ್ಚಾಗಿ ಬೆಟ್ಟಗಳೇ ಕಾಣೋದು, ಆದ್ರೆ ಬೇಸಿಗೆ ಟೈಮಲ್ಲಿ ಬಂದ್ರೆ ಅತಿ ಹೆಚ್ಚು ಬೆಟ್ಟಗಳು ಬರುತ್ತೆ. ಆದ್ರೆ ಈಗ ಇಬ್ಬನಿ ಮುಚ್ಕೊಂಡು ಏನಾಗಿದೆ ಅಂದ್ರೆ, ಸ್ವಲ್ಪ ಇದಾಗಿದೆ. ಕೆಳಗಡೆ ಈ ಒಂದು ಹೊಳೆ ಹರಿತಾ ಇದೆಯಲ್ಲ, ಇದು ಮುಂದೆ ಬಂದ್ರೆ ಮಕ್ಕಳು ಅವ್ರು ಇವರೆಲ್ಲ ಆಟ ಆಡೋರು, ಇದು ಮುಂದಕ್ಕೆ ಹೊಳೆ. ಆ ಒಂದು ಹೊಳೆ ಎಲ್ಲಿಗೆ ಬರ್ತೇವೆ ಗುರು, ನಾವೆಲ್ಲ ಅಲ್ಲಿ ಹೋಗ್ತಿದ್ದೆ ಕೆಳಗಡೆ. ಇದು ತುಂಬಾ ಜೂಮ್ ಹಾಕ್ಬೇಕು, ಆ ನಡೆಯಲ್ಲಿ ಬೆಳ್ಳಿ ಕಾಣ್ತಿದ್ಯಲ್ಲ, ಆ ಒಂದು ನೀರು ಹರ್ಕ ಬರುವಂತದ್ದು ಮಲ್ಲಳ್ಳಿ ಫಾಲ್ಸ್ ಅಂತಾರೆ. ಅದ್ರ ಹಿಂದೆ ಏನಾಗಿದೆ ಅಂದ್ರೆ, ಡ್ಯಾಮ್ ಅಂದ್ರೆ ವಿದ್ಯುತ್ ಇದಕ್ಕೆ ಘಟಕವನ್ನು ಮಾಡಿಕೊಂಡು ಅದು ಡ್ಯಾಮ್ ತರ ಮಾಡಿದರೆ ಚಿಕ್ಕದಾಗಿ. ಅದಾದ ನಂತರ ಅದರಿಂದ ಹರಿಯುವಂತ ನೀರು ಮಳೆಗಾಲದಲ್ಲಿ ಅತಿ ಹೆಚ್ಚಾಗಿ ಹರಿದು ಕೆಳಗಡೆ ಹೋಗುತ್ತೆ. ಇಲ್ಲಿ ಅತಿ ಹೆಚ್ಚಾಗಿ ಸೌಂಡ್ ಅಂದ್ರೆ ಶಬ್ದಗಳು ಸಹ ಮಾಡುತ್ತೆ. ಆ ಒಂದು ಈ ಒಂದು ಹೊಳೆ ಏನಾಗಿದೆಯಲ್ಲ, ಅದರಿಂದಾನೆ ಎರಡು ಭಾಗಗಳಾಗಿ, ಒಂದು ಈ ಕಡೆ ಬೆಟ್ಟ ಆಗಿದೆ, ಒಂದು ಆ ಕಡೆ ಪರ್ವತ ಬೆಟ್ಟಗಳಾಗಿದ್ದಾವೆ. ನಾವು ಇಲ್ಲಿಂದ ಆಚೆ ಹೋಗಕ್ಕೆ ಬಹಳ ಕಷ್ಟ ಆಗುತ್ತೆ. ಅಲ್ಲೆಲ್ಲ ಅಲ್ಲಿ ತುದಿವರೆಗೂ ಹೋಗಕ್ಕಾಗಲ್ಲ, ನಮ್ ಕೈಲಿ ಆಗಲ್ಲ. ಯಾಕೆಂದ್ರೆ ಅಷ್ಟು ಕ್ರಿಟಿಕಲ್ ಆಗಿದೆ ಅಂತ ಹೇಳ್ತಾ ಸಾರ್ವಜನಿಕರಲ್ಲಿ ಕೇಳ್ಕೊಳ್ತಿದ್ದೀನಿ. ಇದು ಒಳ್ಳೆ ಸ್ಥಳ, ಹಾಗಾಗಿ ಈ ಸ್ಥಳಕ್ಕೆ ಈ ಒಂದು ಸಂದರ್ಭದಲ್ಲಿ ನೀವೆಲ್ಲರೂ ಬಂದ್ರೆ ನೋಡಕ್ಕೂ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ, ಇಬ್ಬನಿ ಬಂದಿರೋದ್ರಿಂದ ಅತಿ ಹೆಚ್ಚಾಗಿ ಚೆನ್ನಾಗಿ ಕಾಣ್ತಿಲ್ಲ. ಆದ್ರೆ ಈ ಕ್ಯಾಮ್ರಾದಲ್ಲಿ ನಿಜವಾಗ್ಲೂ ನೀವೆಲ್ಲರೂ ಬರ್ತಾ ಇದ್ರೆ ಈ ಒಂದು ಸ್ಥಳ ಬಹಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಮಲೆನಾಡಿನ ಭಾಗ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ. ಅಚ್ಚ ಹಸಿರಾಗಿರುತ್ತೆ, ನೋಡಕ್ಕೆ ರಮಣೀಯ ತಾಣ ಆಗಿರುತ್ತೆ. ಪ್ರಕೃತಿಯಲ್ಲಿ ಸೌಂದರ್ಯವಾದಂತ ನಮ್ಮ ಸಕಲೇಶ್ಪುರದ ಒಂದು ಈ ಒಂದು ಬಿಸಿಲೆಘಾಟಿಗೆ ನೀವೆಲ್ಲರೂ ಬಂದು ಈ ಒಂದು ಸ್ಥಳವನ್ನ ವೀಕ್ಷಣೆ ಮಾಡ್ಕೊಂಡು ಹೋಗಿ ನೋಡಿ. ಇನ್ನೊಂದು ಹೇಳ್ತೀನಿ, ಜಸ್ಟ್ ಇಲ್ಲೇ ಸುಬ್ರಹ್ಮಣ್ಯ ಅಂತ ಹೇಳ್ತೀವಲ್ಲ, ಅಲ್ಲಿಂದ ಇಲ್ಲಿಗೆ 25 ಕಿಲೋಮೀಟರ್, ಸಕಲೇಶ್ಪುರದಿಂದ 50 ಕಿಲೋಮೀಟರ್ ಆಗುತ್ತೆ. ಗೂಗಲ್ ಮ್ಯಾಪ್ ಸಹ ಇರುತ್ತೆ ಅಂತ ಹೇಳ್ತಾ ಈ ಸಾಮಾಜಿಕ ಜಾಲತಾಣದಲ್ಲಿರೋ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಇದೇ ವಿ ಪಾಯಿಂಟ್ ಅಂತಾರೆ, ಇಲ್ಲಿಂದನೇ ಎಲ್ಲಾನು ಬೆಟ್ಟಗಳನ್ನ ನೋಡ್ತಾರೆ. ನಿನ್ನ ಮಾಸ್ಟರ್ ಯಾರಾದ್ರೂ ಫೇಸ್ಬುಕ್ ಅಲ್ಲಿ ಇರ್ಬೇಕು ಅವ್ರಿಗೂ.